ಆಮೇಲೆ ಎಷ್ಟು ಜನ ಕ್ಷಮಿಸಲ್ಪಟ್ಟಿದ್ದೀರೆಂದು ಕೈ ಎತ್ತಿ ತೋರಿಸುವಿರಾ ನಾನು ಕ್ಷಮಿಸಲ್ಪಟ್ಟಿದ್ದೇನೆ ಯೇಸುವಿನ ಬಳಿಗೆ ಬಂದು ನನ್ನ ಜೀವಿತವನ್ನು ಅರ್ಪಿಸಿಕೊಟ್ಟಿದ್ದೇನೆ ಯೇಸು ಗತಕಾಲದಲ್ಲಿ ನಾನು ಮಾಡಿರುವ ಪಾಪವನ್ನೆಲ್ಲ ಕ್ಷಮಿಸಿದಾರೆ ಎನ್ನುವರು ಕೈ ಎತ್ತಿ ತೋರಿಸುವಿರಾ ಬಹಳ ಸಂತೋಷ ನನ್ನ ಪ್ರಶ್ನೆ ಕ್ಷಮಿಸಲ್ಪಟ್ಟ ನಂತರ ತಿಳಿದು ತಿಳಿದು ತಪ್ಪು ಮಾಡುವುದಾದರೆ ತಿಳಿದು ತಿಳಿದು ಪಾಪ ಮಾಡುವುದಾದರೆ ದೇವರು ಕ್ಷಮಿಸುತ್ತಾರೋ ಇಲ್ಲವೋ ಏನನ್ನುತ್ತೀರಿ ರಕ್ಷಿಸಲ್ಪಟ್ಟಿದ್ದೇನೆ ಯೇಸುವಿಗೆ ಮಗುವಾಗಿ ಅಂಗೀಕರಿಸಲ್ಪಟ್ಟಿದ್ದೇನೆ ಆದರೆ ಈಗ ನಾನು ತಿಳಿದು ತಿಳಿದು ಯಾವುದಾದರೂ ತಪ್ಪು ಮಾಡುವುದಾದರೆ ಪಾಪ ಮಾಡುವುದಾದರೆ ದೇವರು ನಮ್ಮನ್ನು ಕ್ಷಮಿಸುತ್ತಾರೋ ಇಲ್ಲವೋ ನಿಮಗೇನಿಸುತ್ತೆ ದೇವರು ಕ್ಷಮಿಸುತ್ತಾರೆ ಎಷ್ಟೇ ಪಾಪಿಷ್ಟ ಕೆಲಸ ಮಾಡಿದ್ರೂ ಕೂಡ ದೇವರ ಬಳಿಗೆ ಬಂದು ದೇವರೇ ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಂಡ್ರೆ ದೇವರು ಕ್ಷಮಿಸುತ್ತಾನೆ ಅನ್ನುವಂಥವ್ರು ಕೈ ಎತ್ತಿ ತೋರಿಸುವಿರಾ ಸ್ವಲ್ಪ ಜನ ಎತ್ತಿದ್ದೀರಿ ಪರವಾಗಿಲ್ಲ ಗಮನ ಕೊಟ್ಟು ಕೇಳ್ರಿ ನಾನು ರಕ್ಷಿಸಲ್ಪಟ್ಟ ದಿನದಿಂದ ಇಂದಿನವರೆಗೂ ಯಾವ ಒಂದು ಪಾಪ ಮಾಡಲಿಲ್ಲ ಅನ್ನುವಂಥವರು ಕೈ ಎತ್ತಿ ತೋರಿಸಿ ರಕ್ಷಿಸಲ್ಪಟ್ಟ ನಂತರ ನಾನು ಯಾವ ಪಾಪ ಮಾಡಿಲ್ಲ ಅನ್ನುವಂಥವ್ರು ಕೈ ತೋರಿಸ್ತೀರಾ ಒಂದು ವೇಳೆ ಯಾರಾದರೂ ಕೈ ಎತ್ತಿ ತೋರಿಸುತ್ತಿರುವುದಾದರೆ ನೀವು ಬೈ ಮಿಸ್ಟೇಕ್ ಕೈ ಎತ್ತಿರ್ತೀರಿ ಯಾಕೆ ಗೊತ್ತಾ ನೀತಿವಂತನೂ ಇಲ್ಲ ಒಬ್ಬನೂ ಕೂಡ ಇಲ್ಲ ನಿಮ್ಮ ದೃಷ್ಟಿಯಲ್ಲಿ ನೀವು ನೀತಿವಂತನೂ ನೀತಿವಂತಳು ಆಗಿರಬಹುದು ಆದರೆ ದೇವರ ದೃಷ್ಟಿಯಲ್ಲಿ ನೀವು ನಾವು ಎಂದಿಗೂ ಕೂಡ ನೀತಿವಂತರಾಗಿರಲು ಆಗೋದಿಲ್ಲ ಮನುಷ್ಯರ ನೀತಿ ದೇವರ ದೃಷ್ಟಿಯಲ್ಲಿ ಕೊಳತು ಹೋದ ಗೋಣಿತಟ್ಟಿನಂತಿದೆ ಸೊ ರಕ್ಷಿಸಲ್ಪಟ್ಟ ನಂತರ ನಾವು ತಿಳಿದೋ ತಿಳಿಯದೋ ಎಷ್ಟೋ ತಪ್ಪು ಮಾಡಿರ್ತೇವೆ ಹಾಗಾದರೆ ಮಾಡಿರುವ ತಪ್ಪಿಗಾಗಿ ದೇವರ ಬಳಿಗೆ ಬಂದು ಕ್ಷಮಾಪಣೆ ಕೋರುವುದಾದರೆ ದೇವರು ಕ್ಷಮಿಸುತ್ತಾರೋ ಇಲ್ಲವೋ ಎಂದು ಕೇಳಿದ್ರೆ ಈ ಪ್ರಶ್ನೆಗೆ ನಿಮ್ಮಲ್ಲಿ ಬಹಳ ಕಡಿಮೆ ಜನ ದೇವರು ಕ್ಷಮಿಸುತ್ತಾರೆ ಎಂಬುದಾಗಿ ಕೈ ಎತ್ತಿ ತೋರಿಸಿದಿರಿ ಉಳಿದವರಿಗಿರುವ ಅಭಿಪ್ರಾಯವೇನೆಂದರೆ ತಿಳಿದು ತಿಳಿದು ನಾವು ತಪ್ಪು ಮಾಡುವುದಾದರೆ ಮಾತ್ರ ದೇವರು ಕ್ಷಮಿಸುವುದಿಲ್ಲ ಎಂಬ ಅಭಿಪ್ರಾಯ ಹೊಂದಿದವರಾಗಿದ್ದೀರಿ ನಿಮ್ಮೆಲ್ಲರಿಗೂ ಒಂದು ಶುಭವಾರ್ತೆ ಯಾವುದು ಆ ಶುಭವಾರ್ತೆ ಎಂದರೆ ನೀವು ತಿಳಿದು ತಪ್ಪು ಮಾಡುವುದಾದರೆ ತಿಳಿಯದೇ ತಪ್ಪು ಮಾಡುವುದಾದರೆ ಮನಪೂರ್ವಕವಾಗಿ ದೇವರ ಬಳಿಗೆ ಬಂದು ದೇವರೇ ನಾನು ಮಾಡಿದ್ದು ತಪ್ಪು ನನ್ನನ್ನು ಕ್ಷಮಿಸು ಎಂದು ದೇವರ ಸನ್ನಿಧಿಗೆ ಬಂದು ನೀವು ಪ್ರಾರ್ಥನೆ ಮಾಡಿ ಪಡುವುದಾದರೆ ನನ್ನ ದೇವರು ಹಂಡ್ರೆಡ್ ಪರ್ಸೆಂಟ್ ಕ್ಷಮಿಸುತ್ತಾರೆ ಮತ್ತೆ ಹೊರಗೆ ಹೋಗಿ ಶುರು ಮಾಡುವುದಕ್ಕಾಗಲ್ಲ ಬ್ರದರ್ ಎಂತಹ ಶುಭವಾರ್ತೆ ಹೇಳಿದ್ರಿ ನೀವು ಇಷ್ಟು ದಿನ ಭಯದಿಂದ ಸತ್ತಿದೆವು ನಾವು ದೇವರು ಕ್ಷಮಿಸುವುದಿಲ್ಲ ಅಂದುಕೊಂಡಿದೆವು ಇಷ್ಟ ಅದ್ಭುತವಾದ ಮಾತು ಹೇಳಿದ ಮೇಲೆ ನಾವು ಸುಮ್ಮನೆ ಇರ್ಲಿಕ್ಕಾಗತ್ತಾ ತಪ್ಪು ಮಾಡದೇ ಇರ್ಲಿಕ್ಕಾಗತ್ತ ಅಂದ್ಕೊಳ್ಬಹುದು ನೀವು ಬೈಬಲ್ ಹೇಳುತ್ತೆ ಓದೋಣ ಬನ್ನಿ ಮೊದಲನೇ ವಹನ ಪತ್ರಿಕೆ ಮೊದಲನೇ ಅಧ್ಯಾಯ ಏಳನೇ ವಚನ ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೂನ್ಯಂತೆಯಲ್ಲಿದ್ದೇವೆ ಆಗ ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧೀ ಮಾಡುತ್ತದೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿಕೊಳ್ಳುವುದಾದರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ ಒಂದು ವೇಳೆ ಯಾರೇ ಆಗಲಿ ನಮ್ಮಲ್ಲಿ ಯಾವ ಪಾಪವಿಲ್ಲ ಎಂದು ಅಂದುಕೊಳ್ಳುವುದಾದರೆ ಅದು ವಾಸ್ತವವಲ್ಲ ಸೊ ಬೈಬಲ್ ಹೇಳುತ್ತದೆ ಬೈಬಲ್ ಏನೆಂದು ಹೇಳುತ್ತದೆ ವಚನ ಎಂಟು ಮತ್ತು ವಚನ ಒಂಬತ್ತು ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿಕೊಳ್ಳುವುದಾದರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುತ್ತೇವೆ ಮತ್ತು ನಮ್ಮಲ್ಲಿ ಸತ್ಯವೆಂಬುದೂ ಇಲ್ಲ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಏನಂತೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ಆತನು ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯಿಂದ ನಮ್ಮನ್ನು ಪರಿಹರಿಸಿ ನಮ್ಮನ್ನು ಶುದ್ಧೀ ಮಾಡುವನು ನಾವು ಪಾಪ ಮಾಡಲಿಲ್ಲವೆಂದು ಹೇಳಿಕೊಳ್ಳುವುದಾದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುವವರಾಗುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ ಬೈಬಲ್ ಹೇಳುತ್ತದೆ ಆತನು ನಂಬಿಗಸ್ತನು ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ಆತನು ಏನ್ಮಾಡ್ತಾನಂತೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ಆತನು ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧೀ ಮಾಡುವನು ಕ್ರೈಸ್ತಿಯ ಸಮಾಜವೇ ಕೇಳ್ತಾ ಇದ್ದೀರಾ ಒಂದು ವೇಳೆ ನಮ್ಮ ಜೀವಿತದಲ್ಲಿ ತಿಳಿದೋ ಇಲ್ಲವೇ ತಿಳಿಯಲಾರದೋ ಯಾವುದಾದರೂ ತಪ್ಪು ಮಾಡುವುದಾದರೆ ದೇವರ ಬಳಿಗೆ ಬಂದು ದೇವರೇ ನಾನು ಮಾಡಿರೋದು ತಪ್ಪು ಮನ್ನಿಸು ದೇವರೇ ಎಂದು ಮನಪೂರ್ವಕವಾಗಿ ನೀವು ಬೇಡಿಕೊಳ್ಳುವುದಾದರೆ ನನ್ನ ಕರ್ತನು ನಿಮ್ಮನ್ನು ಕ್ಷಮಿಸುತ್ತಾರೆ ಇದನ್ನು ನಿಮ್ಮ ಕೊನೆಯ ಉಸಿರಿನ ತನಕ ಖಂಡಿತವಾಗಿ ನಂಬಬೇಕಾದಂತಹ ಒಂದು ಅದ್ಭುತವಾದ ವಾಸ್ತವವಾಗಿದೆ ಎಂದು ಮರೆಯಬೇಡಿರಿ ಅದೇ ಸಮಯದಲ್ಲಿ ನಾವು ತಿಳಿದು ತಿಳಿದು ತಪ್ಪು ಮಾಡುವಾಗ ದೇವರ ಬಳಿಗೆ ಬಂದು ಕ್ಷಮಾಪಣೆ ಕೋರಿಕೊಳ್ಳುವಾಗ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ ನಿಜವಾಗಲೂ ಕ್ಷಮಿಸುತ್ತಾರೆ ಆದರೆ ನೀವು ತಪ್ಪು ಮಾಡುವುದರಿಂದ ನಿಮ್ಮ ಸ್ವಂತ ಕೈಯಾರೆ ನೀವು ಕೊಂಡು ತಂದುಕೊಂಡಂತಹ ಪರಿಣಾಮ ಏನಿದೆಯಲ್ಲವೋ ಅದನ್ನು ಅನುಭವಿಸುವುದು ತಪ್ಪಿದಲ್ಲ ಅಂದರೆ ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ ಒಂದು ದಿನ ಒಬ್ಬ ತಂದೆ ಮರದ ಒಂದು ಅಂದವಾದ ಫೇಸ್ ಒಂದು ಅದ್ಭುತವಾದ ಮರದಲ್ಲಿ ಕಿತ್ತಿರುವಂತಹ ಒಂದು ಫೇಸ್ ಗೊಂಬೆಯನ್ನು ಮನೆಗೆ ತಕೊಂಡು ಬಂದ ಒಂದು ಟೇಬಲ್ ಮೇಲೆ ಅದನ್ನು ಇಟ್ಟ ನಮಗೆ ಗೊತ್ತಲ್ಲವೋ ಕೆಲವೊಂದು ಗೊಂಬೆಗಳನ್ನು ಮಾಡ್ತಾರೆ ಕೆಲವೊಂದು ಮಣ್ಣಿನಿಂದ ಮಾಡ್ತಾರೆ ಪ್ಲಾಸ್ಟಿಕ್ನಿಂದ ಮಾಡ್ತಾರೆ ಕೆಲವೊಂದು ಕಲ್ಲಲ್ಲಿ ಕಿತ್ತುತ್ತಾರೆ ಕೆಲವರು ಮರದ ಕಟ್ಟಿಗೆಯಲ್ಲಿಯೂ ಕೂಡ ಅಂದವಾದ ಗೊಂಬೆಗಳನ್ನು ಮಾಡ್ತಾರೆ ಅಂಥದೇ ಅಂದವಾದ ಒಂದು ಮುಖವನ್ನು ಆ ತಂದೆ ತಂದು ಟೇಬಲ್ ಮೇಲೆ ಇಟ್ಟಿದ ಅದು ಬಹಳ ಅಂದವಾಗಿರುತ್ತೆ ಒಂದು ದಿನ ಮಗನು ತಪ್ಪು ಮಾಡುವುದನ್ನು ನೋಡಿದಂತಹ ತಂದೆ ತನ್ನ ಮಗನಿಗೆ ಎಚ್ಚರಿಸುತ್ತಾನೆ ಮಗನೇ ನೀನು ಮಾಡ್ತಿರೋದು ತಪ್ಪು ಅದನ್ನು ನೀನು ನನಗೆ ವಿರೋಧವಾಗಿ ಮಾಡ್ತಾ ಇದ್ದೀ ಹಾಗೆ ದೇವರಿಗೆ ವಿರೋಧವಾಗಿ ಮಾಡ್ತಾ ಇದ್ದೀಯ ಅದು ನಿನಗೆ ಒಳ್ಳೆಯದಲ್ಲ ಎಚ್ಚರ ಅಂದಾಗ ಮಗನು ಕೊಟ್ಟ ಉತ್ತರ ಏನಂದ್ರೆ ಅಪ್ಪಾ ಮಗನೇ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ದಿ ಎಚ್ಚರ ಎಂದು ಹೇಳ್ತಾ ಇದ್ದೀಯ ಆದರೆ ಒಂದು ವಿಷಯ ಗೊತ್ತಾ ಏನು ಹೇಳು ಮಗನೇ ಅಂದ ನಾನು ಮಾಡಿರುವ ತಪ್ಪಿಗಾಗಿ ಪಾಪಗಾಗಿ ದೇವರ ಬಳಿಗೆ ಮನಪೂರ್ವಕವಾಗಿ ಬಂದು ನಾನು ಕ್ಷಮಾಪಣೆ ಕೇಳಿಕೊಳ್ಳುವುದಾದರೆ ದೇವ್ರಿಗೆ ಕ್ಷಮಿಸುತ್ತಾರೋ ಇಲ್ಲವೋ ಎಂದು ಕೇಳ್ದ ಹೇಳೋಪ್ಪ ಅಪ್ಪನಿಗೆ ಪ್ರಶ್ನೆ ಕೇಳ್ದ ಏನನ್ನುತೀಯಪ್ಪಾ ನಿಜವಾಗ್ಲೂ ಮನಪೂರಕವಾಗಿ ನೀನು ಕ್ಷಮಾಪಣೆ ಕೇಳಿದ್ರೆ ದೇವ್ರಿಗೆ ಕ್ಷಮಿಸುತ್ತಾರೆ ಮಗನೇ ಅದಕ್ಕಾಗಿಯೇ ನನಗೆ ಯಾವ ಭಯವಿಲ್ಲ ನಾನು ಎಂದೇ ಆಗಲಿ ತಪ್ಪು ಮಾಡುವಾಗ ಪಾಪ ಮಾಡುವಾಗ ದೇವರ ಬಳಿಗೆ ಬಂದು ದೇವ್ರಿಗೆ ಕ್ಷಮಿಸೋ ಅಂತ ಬೇಡಿಕೊಂಡ್ರೆ ದೇವ್ರಿಗೆ ಕ್ಷಮಿಸುತ್ತಾರೆ ಡ್ಯಾಡಿ ನೀನ್ಯಾಕೆ ಅನವಶ್ಯಕವಾಗಿ ವರಿ ಮಾಡಿಕೊಳ್ತಾ ಇದ್ದೆ ಡ್ಯಾಡಿ ವರಿ ಮಾಡ್ಬೇಡ ಕ್ಷಮಿಸುವ ದೇವರಿದ್ದಾರಲ್ಲವೇ ನನಗೆ ನೀನ್ಯಾಕೆ ವರಿ ಮಾಡಿಕೊಳ್ತೀ ಇದು ಆ ಮಗನ ಉತ್ತರ ಆಗಿತ್ತು ಆಗ ಆ ತಂದೆ ಹೇಳಿದ್ದೇನೆಂದರೆ ಮಗನೇ ನನಗೆ ನಿಜವಾಗ್ಲೂ ಅದ್ಭುತವಾದ ಪಾಠ ಕಲಿಸಿದೆ ಆದರೆ ನೀನು ತಪ್ಪು ಮಾಡಿದ ಪ್ರತಿ ಸಾರಿ ಒಂದು ಮೊಳೆ ತೆಗೆದುಕೋ ಎಂದವಾದ ಮರದ ಮುಖ ಇದೆಯಲ್ಲವೇ ಆ ಮುಖದ ಮೇಲೆ ಮೊಳೆಯಿಂದ ಹೊಡೆ ಮೊಳೆ ಅದರೊಳಗಡೆ ತೂರಿಸು ಎಂದೇ ಆಗ್ಲಿ ತಪ್ಪು ಮಾಡುವಾಗ ಮುಖಕ್ಕೆ ಆ ಮೊಳೆ ಹೊಡೆ ಮಾಡಿರೋ ತಪ್ಪಿಗಾಗಿ ಯಾವಾಗ ದೇವರ ಬಳಿಗೆ ಬಂದು ಆ ತಪ್ಪನ್ನು ಒಪ್ಪಿಕೊಳ್ತೀಯೋ ದೇವರೇ ನಾನು ಮಾಡಿರೋದು ತಪ್ಪು ನನ್ನನ್ನು ಕ್ಷಮಿಸು ಎಂದು ಯಾವಾಗ ಒಪ್ಪಿಕೊಳ್ತೀಯೋ ಹಾಗೆ ಒಪ್ಪಿಕೊಂಡಾಗ ಆ ಮರದೊಳಗಡೆಯಿಂದ ಆ ಮಳೆಯನ್ನು ಕಿತ್ತಾಕು ಅದೇ ಪ್ರಕಾರ ಮಗನು ತಪ್ಪು ಮಾಡಿದ ಪ್ರತಿಸಾರಿ ಮೊಳೆ ತೆಗೆದುಕೊಂಡು ಆ ಗೊಂಬೆಗೆ ಹೊಡಿಯುತ್ತಾ ಇದ್ದ ಮಾಡಿದ ತಪ್ಪಿಗಾಗಿ ದೇವರ ಬಳಿಯಲ್ಲಿ ಕ್ಷಮಾಪಣೆ ಕೋರಿದ ಪ್ರತಿಸಾರಿ ಮೊಳೆ ಕಿತ್ತಾಕ್ತಿದ್ದ ಹೀಗೆ ವಾರಕ್ಕೆ ಒಂದೆರಡು ಇಲ್ಲವೇ ಮೂರ್ನಾಲ್ಕೈದು ತಪ್ಪುಗಳನ್ನು ಆ ಮಗನು ಮಾಡ್ತಿದ್ದ ತಪ್ಪು ಮಾಡಿದ ಪ್ರತಿ ಸಾರಿ ಮಳೆ ಹೊಡೆಯುತ್ತಲೇ ಇದ್ದ ಆದರೆ ಅದೇ ಸಮಯದಲ್ಲಿ ಅವ್ನು ಮಾಡ್ತಿರೋದೇನೆಂದ್ರೆ ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ದೇವರ ಬಳಿಯಲ್ಲಿ ಪೂರ್ತಿಯಾಗಿ ಕ್ಷಮಾಪಣೆ ಕೇಳ್ತಾನೆ ಕೇಳಿದ ನಂತರ ಆ ಹೊಡೆದ ಮಳೆ ಕಿತ್ತಾಗ್ತಾ ಇದ್ದ ಕೊನೆಗೆ ಒಂದು ದಿವಸ ಆ ತಂದೆ ತನ್ನ ಮಗನಿಗೆ ಕರೆಯುತ್ತಾರೆ ಮಗನೇ ನಾವಿಬ್ಬರೂ ಈಗ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರಬೇಕು ಏನು ಹೇಳಪ್ಪ ಅಂದ ತಪ್ಪು ಮಾಡಿದ ಪ್ರತಿ ಸಾರಿ ನೀನು ಮೊಳೆ ಹೊಡೆದೆ ಹೌದಪ್ಪ ಅಂದ ಪಶ್ಚತಾಪ ಪಟ್ಟ ಪ್ರತಿ ಸಾರಿ ಮೊಳೆಯನ್ನು ಕಿತ್ ಹಾಕಿದೆ ಅಂದಾಗ ಹೌದಪ್ಪ ಅಂದ ಈಗ ಒಂದು ಸಾರಿ ಹೋಗಿ ಆ ಅದ್ಭುತವಾದ ಗೊಂಬೆಯನ್ನು ಮರದ ಗೊಂಬೆಯನ್ನು ನೀನು ತಕೊಂಡು ಬಾ ಅಂದ ಮಗ ಗೊಂಬೆಯನ್ನು ತಂದ ಈಗ ಗೊಂಬೆಗೆ ನೋಡಿದ್ರೆ ನಿನ್ಗೇನು ಕಾಣಿಸ್ತಾ ಇದೆ ಅಂದಾಗ ಗೊಂಬೆಯ ತಲೇ ತುಂಬಾ ರಂಧ್ರಗಳು ಕಾಣಿಸ್ತಾ ಇವೆ ಅಂದ ಹೊಡೆದ ಮಳೆ ಹಾಕಿದ್ರೆ ಏನಿರುತ್ತೆ ಅಲ್ಲಿ ರಂಧ್ರ ಉಂಟಾಗ್ತದಲ್ಲವೇ ಆ ಗೊಂಬೆಯ ಮುಖದ ಸುತ್ತಲೂ ಆ ಮರದ ಗೊಂಬೆಯ ಮುಖದ ಸುತ್ತಲೂ ಪೂರ್ತಿಯಾಗಿ ರಂಧ್ರಗಳಿಂದ ತುಂಬಿಕೊಂಡಿತು ಅರ್ಥ ಆಯ್ತು ಅವಾಗ ಮಗನ ಕಣ್ಣಲ್ಲಿ ಅವನಿಗೆ ಗೊತ್ತಾಗ್ಲಾರ್ದ ಹಾಗೆ ಕಣ್ಣೀರು ಬಂದು ಡ್ಯಾಡಿ ಎಷ್ಟು ತಪ್ಪಾಗಿ ನಾನು ಆಲೋಚಿಸಿದ್ದೇನೆ ಡ್ಯಾಡಿ ಹೊಡೆದ ಮೊಳೆ ಕಿತ್ತಾಕಿದ್ದೇನೆ ಅಂದ್ಕೊಂಡೆ ಆದರೆ ನಾನು ಹೊಡೆಯುತ್ತಿರುವಾಗ ಮೊಳೆ ಮಾಡುತ್ತಿರುವ ಗಾಯ ಇದೆಯಲ್ಲವೇ ಅದು ಹಾಗೆಯೇ ಉಳುಕೊಳ್ಳುತ್ತೇ ಎನ್ನುವಂತಹ ವಿಷಯ ಗುರ್ತಿಸ್ಲಿಕ್ಕಾಗ್ಲಿಲ್ಲ ಡ್ಯಾಡಿ ಸಹೋದರರೇ ಸಹೋದರಿಯರೇ ಕೇಳ್ತಿದ್ದೀರಾ ನಾವು ತಪ್ಪು ಮಾಡುವ ಪ್ರತಿ ಸಾರಿ ದೇವರಿಗೆ ಗಾಯಗೊಳಿಸುತ್ತೇವೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ನಾಲ್ಕನೇ ವಚನ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣೆಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರು ತಮ್ಮ ಪಾಲಿಗೆ ದೇವರ ಮಗನಾದ ಕ್ರಿಸ್ತನನ್ನು ಮತ್ತೊಮ್ಮೆ ಶುಲುಬೆಗೆ ಹಾಕುತ್ತಾ ಬಹಿರಂಗವಾಗಿ ಎಲ್ಲರ ಮುಂದೆ ಆತನನ್ನು ಅವಮಾನಪಡಿಸುತ್ತಿದ್ದಾರೆ ಅರ್ಥವಾಯ್ತಾ ರಕ್ಷಿಸಲ್ಪಟ್ಟ ನಂತರ ಬೆಳಗಿಸಲ್ಪಟ್ಟ ನಂತರ ಪವಿತ್ರಾತ್ಮನ ವರವನ್ನು ಆತನ ಆತ್ಮವನ್ನು ಹೊಂದಿಕೊಂಡ ನಂತರ ಒಂದು ವೇಳೆ ನಾವು ಪಾಪ ಮಾಡುವುದಕ್ಕಾಗಿ ತವಕಪಡುವುದಾದರೆ ನಾವು ಕ್ರಿಸ್ತೈಸುವನ್ನು ಮತ್ತೊಮ್ಮೆ ಶೆಲುಬೆಗೆ ಹಾಕುವವರಾಗಿದ್ದೇವೆ ಮತ್ತೆ ಆತನ ಕೈಕಾಲುಗಳಲ್ಲಿ ಮೊಳೆ ಹೊಡೆಯುತ್ತಿದ್ದೇವೆ ಮತ್ತೆ ಆತನ ಮುಖದ ಮೇಲೆ ಉಗಿಯುತ್ತಾ ಇದ್ದೇವೆ ಆತನ ತಲೆಯ ಮೇಲೆ ಮುಳ್ಕಿರಿಟ ಇಡುತ್ತಿದ್ದೇವೆ ಕ್ರೈಸ್ತ ಸಮಾಜವೇ ಕೇಳ್ತಿದ್ದೀರಾ ನಾವು ತಪ್ಪು ಮಾಡಿದ ನಂತರ ಕ್ಷಮಾಪಣೆ ಕೋರಿಕೊಳ್ಳುವುದಾದರೆ ದೇವರು ಕ್ಷಮಿಸುತ್ತಾರೆ ಅದು ವಾಸ್ತವವೇ ಆದರೆ ನಾವು ತಪ್ಪು ಮಾಡುವಾಗ ನಮ್ಮ ಆತ್ಮಿಕ ಜೀವಿತವನ್ನು ಗಾಯಪಡಿಸಿಕೊಳ್ಳುತ್ತಿದ್ದೇವೆ ನೀವು ಎಕ್ಸಾಮ್ ಹೋಗ್ಬೇಕಂದ್ಕೊಳ್ಳಿ ಹೋಗಿ ಎಕ್ಸಾಮ್ ಬರೆಯಬೇಕು ಆ ಸಮಯದಲ್ಲಿ ನಿಮ್ಮ ಒಬ್ಬ ಫ್ರೆಂಡ್ ಬಂದು ಗೆಳೆಯ ಒಂದು ಒಳ್ಳೆ ಸಿನಿಮಾ ಬಂದಿದೆ ಕಣೋ ಆ ಸಿನಿಮಾ ಮಾರ್ನಿಂಗ್ ಶೋಗೆ ಬಾ ನಿನ್ನ ಎಕ್ಸಾಮ್ ಟೂ ಓ ಕ್ಲಾಕ್ ಅಲ್ಲವೋ ಅಷ್ಟರಲ್ಲಿಯೇ ಸಿನಿಮಾಗೆ ಹೋಗಿ ಬರೋಣಬಾ ಅಂತ ಹೇಳಿ ಸಿನಿಮಾ ಹಾಲ್ಗೆ ಕರೆದುಕೊಂಡು ಹೋದ ಹಿಂತಿರುಗಿ ಬರುವಾಗ ದಾರಿಯಲ್ಲಿ ಬೈಕ್ ಆಕ್ಸಿಡೆಂಟ್ ಆಯಿತು ನಿಮ್ಮ ಕೈ ಕಾಲಿಗೆ ಗಾಯ ಆಯಿತು ಅಂದ್ಕೊಳ್ಳಿ ಈಗ ಎಕ್ಸಾಮ್ ಹಾಲ್ಗೆ ಹೋಗಿ ಪರೀಕ್ಷೆ ಬರೆಯುವ ಪರಿಸ್ಥಿತಿ ಇಲ್ಲ ಅಲ್ಲಿಂದ ನಿಮಗೆ ಫಸ್ಟ್ ಏಡ್ ಮಾಡುವುದಕ್ಕಾಗಿ ಹಾಸ್ಪಿಟಲ್ಗೆ ಕರೆದೊಯ್ದರು ನಾಲ್ಕು ಗಂಟೆ ಆಯಿತು ಎಕ್ಸಾಮ್ ಬರೀಲಿಕ್ಕಾಗಲಿಲ್ಲ ಮನೆಗೆ ಬ್ಯಾಂಡೇಜ್ ಜೊತೆಗೆ ಬಂದಾಗ ತಂದೆ ಕೇಳ್ತಾನೆ ಏನಾಯ್ತು ಮಗನೇ ಇರೋ ವಿಷಯ ಹೇಳ್ತೀರಿ ಏನೆಂದು ಹೇಳ್ತೀರಿ ಅಪ್ಪ ನಾನು ಬಹಳ ತಪ್ಪು ಮಾಡಿದೆ ಒಂದು ಕೆಟ್ಟ ಕೆಲಸ ಮಾಡಿದೆ ನನ್ನ ಫ್ರೆಂಡ್ ಮಾತು ಕೇಳಿ ನಾನು ನೇರವಾಗಿ ಎಕ್ಸಾಮ್ಗೆ ಹೋಗಬೇಕಾದವನು ಫ್ರೆಂಡ್ ಮಾತು ಕೇಳಿ ಮಾರ್ನಿಂಗ್ ಶೋ ಸಿನಿಮಾಕ್ಕಾಗಿ ಹೋದೆ ತಿರುಗಿ ಬರುವಾಗ ಆಕ್ಸಿಡೆಂಟ್ ಆಯಿತು ಕೈಕಾಲುಗಳಿಗೆ ಗಾಯ ಆದವು ಎಕ್ಸಾಮ್ ಕೂಡ ಬರೀಲಿಕ್ಕಾಗಲಿಲ್ಲ ಐ ಆಮ್ ಸೋ ಸಾರಿ ಡ್ಯಾಡಿ ನನ್ನನ್ನು ಕ್ಷಮಿಸು ಡ್ಯಾಡಿ ನನ್ನ ಜೀವಿತದಲ್ಲಿ ಯಾವತ್ತೂ ಆ ತಪ್ಪು ಮಾಡಲ್ಲ ಡ್ಯಾಡಿ ಎಂದು ನೀವು ಗಟ್ಟಿಯಾಗಿ ಡ್ಯಾಡಿಗೆ ಅಪ್ಪಿಕೊಂಡು ಸಾರಿ ಹೇಳಿದ್ರೆ ಅಂದ್ಕೊಳ್ಳಿ ಈಗ ನನ್ನ ಪ್ರಶ್ನೆ ಏನಿದ್ರೆ ಡ್ಯಾಡಿ ಕ್ಷಮಿಸುತ್ತಾರಂತೀರಾ ಇಲ್ಲ ಅಂತೀರಾ ಕ್ಷಮಿಸುತ್ತಾರೋ ಇಲ್ಲವೋ ಕ್ಷಮಿಸುತ್ತಾರೆ ಡ್ಯಾಡಿ ಅನ್ನುವರು ಕೈ ತೋರಿಸಿ ರೈಟ್ ಈಗ ಆ ಹುಡುಗ ಕ್ಷಮಿಸಲ್ಪಟ್ಟನೋ ಅಥವಾ ಕ್ಷಮಿಸಲ್ಪಡಲಿಲ್ಲವೋ ಕ್ಷಮಿಸಲ್ಪಟ್ಟಿದ್ದಾನೆ ಮತ್ತೆ ಎಕ್ಸಾಮಿನ ಸಂಗತಿಯೇನು ರಿಸಲ್ಟ್ಸ್ ಬಂದವು ಪ್ರಿಯರೇ ಬೇರೆ ಐದು ಎಕ್ಸಾಮ್ಸ್ಗಳಲ್ಲಿ ಪಾಸಾದ ಏಯ್ಟಿ ಪರ್ಸೆಂಟೇಜ್ ಬಂದಿದೆ ಆದ್ರೆ ಆ ವರ್ಷ ಅವನು ಪಾಸ್ ಆದನೋ ಪಾಸ್ ಆದನೋ ಪಾಸ್ ಆಗಲಿಲ್ಲ ಫೇಲ್ ಆದ ಅಪ್ಪ ಕ್ಷಮಿಸಿದಾರಲ್ಲವೇ ಅಪ್ಪ ಕ್ಷಮಿಸಿದಾರೇ ಆದರೆ ನೀವು ಮಾಡಿರುವ ತಪ್ಪಿನ ನಿಮಿತ್ತ ಉಂಟಾದಂತಹ ಗಾಯ ಇದೆ ಅಲ್ಲವೇ ಅದನ್ನು ಅನುಭವಿಸುವಂಥದ್ದು ತಪ್ಪಿದಲ್ಲ ಅರ್ಥವಾಯ್ತಾ ನಿಮ್ಗೇನಾದ್ರು ಅಪ್ಪ ಕ್ಷಮಿಸಿದ್ದ ಮಾತ್ರಕ್ಕೆ ನೀವು ಬರೆಯದೇ ಇರುವಂತಹ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ಬರುವುದಿಲ್ಲ ಪ್ರಿಯರೇ ಅಪ್ಪ ಕ್ಷಮಿಸಿರುವುದರ ನಿಮಿತ್ತ ನೀವು ಮಾಡಿರುವಂತಹ ತಪ್ಪಿನ ನಿಮಿತ್ತ ಎದುರಿಸಬೇಕಾದ ಅವಮಾನ ಏನಿರುತ್ತೋ ಎದುರಿಸಬೇಕಾದ ಶಿಕ್ಷೆ ಏನಿರುತ್ತೋ ಅದು ಹಾಗೆಯೇ ಇರುತ್ತೆ ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಪಾಸ್ ಆಗ್ತಾರೆ ಅವರೆಲ್ಲರೇನೋ ಪಿ ಯು ಸಿಗ ಹೋಗ್ತಾರೆ ನೀವೇನೋ ಟೆಂತ್ ಕ್ಲಾಸಲ್ಲಿ ಹಾಗೆ ಉಳ್ಕೊಳ್ತೀರಿ ಎಲ್ಲರೂ ಚೆನ್ನಾಗಿ ಕಾಲೇಜ್ಗೆ ಹೊರಡುತ್ತಾರೆ ನೀವೇನೋ ಮನೆಯಲ್ಲೇ ಕೂತ್ಕೊಳ್ಳಬೇಕಾಗತ್ತೆ ಅವಮಾನ ಮನೆಗೆ ಬಂದ ನೆಂಟರೆಲ್ಲ ಕೇಳ್ತಾರೆ ಏನ್ ಮಗನೇ ಟೆಂತ್ ಕ್ಲಾಸ್ ರಿಸಲ್ಟ್ ಏನಾಯ್ತು ಫಸ್ಟ್ ಕ್ಲಾಸಲ್ಲಿ ಆದಿಯಾ ಇಲ್ಲ ಅಂಕಲ್ ಏನಾಯ್ತು ಫೇಲ್ ಆದೆ ಅಂಕಲ್ ಹೀಗೆ ಅವಮಾನ ತಪ್ಪಲ್ಲ ನಿಮ್ಮನ್ನು ಹೆತ್ತ ತಂದೆ ತಾಯಿಗಳಿಗೂ ಅವಮಾನ ತಪ್ಪಿದಲ್ಲ ಯಾಕೆ ಬಂತು ಈ ಅವಮಾನ ಅಪ್ಪ ಕ್ಷಮಿಸಿದಾರಲ್ಲವೋ ಅಪ್ಪ ಕ್ಷಮಿಸಿದ ಮಾತ್ರಕ್ಕೇ ಎಕ್ಸಾಮ್ ಬರೆಯದೇ ಇರುವುದರಿಂದ ಫೇಲ್ ಆಗುವುದರಿಂದ ನೀವು ಎದುರಿಸಬೇಕಾದ ಅವಮಾನ ನಿಮಗೂ ತಪ್ಪಿದಲ್ಲ ನಿಮ್ಮ ಹೆತ್ತವರಿಗೂ ತಪ್ಪಿದ್ದಲ್ಲ ಅರ್ಥವಾಯ್ತಾ ಹಾಗೇ ದೇವರ ಬಳಿಗೆ ಬಂದು ದೇವರ ನನ್ನನ್ನು ಕ್ಷಮಿಸಿ ಬೇಡಿಕೊಂಡ ಮಾತ್ರಕ್ಕೆ ನೀವು ಮಾಡಿದ ಪಾಪದ ನಿಮಿತ್ತ ನೀವು ಹೊಂದಿಕೊಳ್ಳಬೇಕಾದಂತಹ ಪರಿಣಾಮ ಏನಿದೆಯೋ ಅದನ್ನು ಎದುರಿಸುವಂಥದ್ದು ತಪ್ಪಿದಲ್ಲ ನೀವು ಕ್ಷಮಾಪಣೆ ಕೋರಿದ ಕೂಡಲೇ ದೇವರಿಗೂ ನಿಮಗೂ ಒಂದು ಸಮಾಧಾನ ಉಂಟಾಯ್ತು ಆ ಡ್ಯಾಡಿಗೆ ಕೋಪ ಬರಬೇಕಿತ್ತು ಎಕ್ಸಾಮ್ ಹಾಲ್ಗೆ ಹೋಗಲಾರದೆ ಎಕ್ಸಾಮ್ ಬರೆಯಲಾರ್ದೆ ಒಂದು ವರ್ಷದವರೆಗೂ ನೀವು ಮನೆಯಲ್ಲೇ ಕೂತುಕೊಳ್ಳಬೇಕಾದಂತಹ ಪರಿಸ್ಥಿತಿ ತಂದಿದ್ದೀರಿ ಅವಮಾನ ತಂದಿದ್ದೀರಿ ತಲೆ ಎತ್ತಲಾರ್ದಂತೆ ಮಾಡಿದ್ದೀರಿ ಇದೆಲ್ಲವನ್ನು ತಂದೆ ಸಹಿಸಲೇಬೇಕು ತಾಯಿ ಸಹಿಸಲೇಬೇಕು ಎತ್ತಿರುವುದಕ್ಕಾಗಿ ಅವರು ನಿಮ್ಮನ್ನು ಕ್ಷಮಿಸಿದಾರೆ ಆದರೆ ಅವಮಾನ ಯಾರಳಿಸಿ ಹಾಕ್ತಾರೆ ಹೇಳಿ ನಿಮ್ಮ ಮೇಲೆ ಬಂದಿರುವ ಎಕ್ಸಾಮ್ ಹಾಲ್ಗೆ ಹೋಗಲಾರದೆ ನೀವು ಮಾಡಿರುವ ತಪ್ಪಿನ ನಿಮಿತ್ತ ನಿಮಗೆ ಅವಮಾನ ತಪ್ಪಿದಲ್ಲ ಹೆತ್ತಿರುವ ಪೇರೆಂಟ್ಸ್ಗೂ ಅವಮಾನ ತಪ್ಪಿದಲ್ಲ ಎಂಬ ಈ ವಿಷಯ ಯಾರೊಬ್ಬರು ಮರೆಯಬೇಡಿರಿ ನಾವು ತಪ್ಪು ಮಾಡುವಾಗ ಮಾಡಿದ ತಪ್ಪಿಗಾಗಿ ದೇವರ ಬಳಿಗೆ ಬಂದು ಕ್ಷಮಾಪಣೆ ಕೋರುವುದಾದರೆ ದೇವ್ರು ಕ್ಷಮಿಸುತ್ತಾರೆ ಆದರೆ ಮಾಡಿರುವ ತಪ್ಪಿನ ನಿಮಿತ್ತ ಉಂಟಾಗುವಂತಹ ಗಾಯ ಅದು ಶರೀರ ಸಂಬಂಧವಾದ ಗಾಯ ಆಗಿರಬಹುದು ಕುಟುಂಬದಲ್ಲಿರುವಂತಹ ಅನುಬಂಧಕ್ಕೆ ಸಂಬಂಧಪಟ್ಟ ಗಾಯ ಆಗಿರಬಹುದು ಗಂಡನ ಮನಸ್ಸಿಗೆ ಗಾಯ ಆಗಿರಬಹುದು ಹೆಂಡತಿಯ ಮನಸ್ಸಿಗೆ ಗಾಯ ಆಗಿರಬಹುದು ಅಮ್ಮ ಅಪ್ಪ ಅವರ ಹೃದಯಕ್ಕೆ ಗಾಯ ಆಗಿರಬಹುದು ನಿಮ್ಮನ್ನು ನಂಬಿದವರ ಮನಸ್ಸು ಗಾಯಗೊಂಡಿರಬಹುದು ಆರ್ಥಿಕತೆ ಅಥವಾ ಆರ್ಥಿಕ ಸ್ಥಿತಿಗತಿ ಗಾಯಗೊಂಡಿರಬಹುದು ನೀವು ಮಾಡಿರುವ ತಪ್ಪಿನಿಂದ ಅಲ್ಲಿ ಯಾವ ಒಂದು ರಂಧ್ರ ಉಂಟಾಗಿದೆಯೋ ಅದು ಖಂಡಿತವಾಗಿ ನಿಮಗೆ ಅವಮಾನ ಉಂಟು ಮಾಡುತ್ತೆ ಆ ತಂದೆ ಹೇಳ್ತಾನೆ ಆ ಗೊಂಬೆಗೆ ರಂಧ್ರ ಉಂಟಾಗುವ ಹಾಗೆ ಮೊಳೆ ಹೊಡೆದೆ ನಂತರ ಮೊಳೆಯನ್ನು ಕಿತ್ತಾಕದೆ ಏನಿದೆ ಡ್ಯಾಡಿ ತಪ್ಪು ಮಾಡುವಾಗ ಮಳೆ ಹೊಡೀತಾ ಇದ್ದೇನೆ ಕ್ಷಮಾಪಣೆ ಕೋರಿದಾಗ ಕಿತ್ತಾಕ್ತಿದ್ದೇನೆ ನಷ್ಟೇ ಏನೆಂದು ಆ ಮಗ ಹೇಳಿದ ಒಮ್ಮೆ ಹೋಗಿ ಆ ಮುಖ ನೋಡಿದಾಗ ಪೂರ್ತಿಯಾಗಿ ಅದು ಆಕಾರ ಕಳ್ಕೊಂಡಿತ್ತು ಆ ಮುಖದ ತುಂಬ ರಂಧ್ರಗಳೇ ಉಳ್ಕೊಂಡು ಪ್ರಿಯರೇ ಆಗ ತಂದೆ ಹೇಳ್ತಾನೆ ನೀನು ತಪ್ಪು ಮಾಡುವಾಗ ಮೊಳೆ ಹೊಡಿಯುತ್ತಾ ಇದ್ದಿ ಕ್ಷಮಾಪಣೆ ಕೋರಿದಾಗ ಆ ಮೊಳೆಯನ್ನು ಆ ಮುಖದಿಂದ ಕಿತ್ತಾಕ್ತಾ ಇದ್ದಿ ಆದರೆ ಕೇಳು ತಪ್ಪು ಮಾಡುವ ಪ್ರತಿ ಸಾರಿ ನೀನು ಒಂದು ರಂಧ್ರವನ್ನು ಉಂಟು ಮಾಡ್ತಾ ಇದ್ದೀ ಅದನ್ನು ಯಾರು ಕೂಡ ಭರ್ತಿ ಮಾಡಲು ಸಾಧ್ಯವೇ ಇಲ್ಲ ಹಾಗೆಯೇ ನಾವು ಕೂಡ ಪಾಪ ಮಾಡುವ ಪ್ರತಿ ಸಾರಿ ನಮಗೆ ಗೊತ್ತಾಗಲಾರದ ಹಾಗೆಯೇ ನಮ್ಮ ಆತ್ಮೀಕ ಜೀವಿತದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನಾವು ಆತ್ಮಿಕತೆ ಕಳ್ಕೊಳ್ಳುತ್ತಿದ್ದೇವೆ ಪ್ರಶಾಂತತೆಯನ್ನು ಕಳ್ಕೊಳ್ಳುತ್ತಿದ್ದೇವೆ ಸಮಾಧಾನವನ್ನು ಕಳ್ಕೊಳ್ಳುತ್ತಿದ್ದೇವೆ ಸಂತೋಷವನ್ನು ಕಳ್ಕೊಳ್ಳುತ್ತಿದ್ದೇವೆ ಸರಿಯಾದ ಸಂಬಂಧವನ್ನು ಕಳ್ಕೊಳ್ಳುತ್ತಿದ್ದೇವೆ ಸಮೃದ್ಧಿಯನ್ನು ಕಳೆದುಕೊಳ್ಳುತ್ತಿದ್ದೇವೆ ಸಹವಾಸ ದೇವರೊಂದಿಗಿನ ಸಹವಾಸ ಕಳ್ಕೊಳ್ತಿದ್ದೇವೆ ಎಂದು ಮರೆಯಬೇಡಿರಿ ದಾವಿದನು ತನ್ನ ಜೀವಿತದಲ್ಲಿ ಒಂದೇ ಒಂದು ತಪ್ಪನ್ನು ಮಾಡಿದ ತಿಳಿದು ತಿಳಿದು ತಪ್ಪು ಮಾಡಿದ ದೇವರೇ ಅವನನ್ನು ಆರಿಸಿಕೊಂಡಿದ್ದಾರೆಂದು ಗೊತ್ತು ದೇವರೇ ಅವನಿಗೆ ರಾಜನಾಗಿ ಮಾಡಿದಾರೆಂದು ಗೊತ್ತು ಆ ದೇವರ ಚಿತ್ತಾನುಸಾರವಾಗಿ ಆಳ್ವಿಕೆ ಮಾಡಬೇಕೆಂದು ಅವನಿಗೆ ಗೊತ್ತು ವ್ಯಭಿಚಾರ ಮಾಡುವುದು ತಪ್ಪು ಎಂದು ಗೊತ್ತು ನೆರೆಯವನಿಗೆ ಸಂಬಂಧಪಟ್ಟಿದ್ಯಾವುದು ಆಶಿಸಬಾರದೆಂದು ಗೊತ್ತು ತನ್ನ ನೆರೆಯವನ ಹೆಂಡತಿಯನ್ನಾಗಲಿ ಕತ್ತೆಯನ್ನಾಗಲಿ ಬೇರೆ ಏನೇ ಆಗಲಿ ಆಶಿಸಬಾರದೆಂದು ಗೊತ್ತು ನರಹತ್ಯ ತಪ್ಪು ಎಂದು ಗೊತ್ತು ವ್ಯಭಿಚಾರ ತಪ್ಪು ಎಂದು ಗೊತ್ತು ಆ ದಿನದಾವಿದನು ಮಾಡಿರುವ ತಪ್ಪಿನ ನಿಮಿತ್ತ ದಶಾಜ್ಞೆಗಳಲ್ಲಿ ಸುಮಾರು ಆರು ಇಲ್ಲವೇ ಏಳು ಆಜ್ಞೆಗಳನ್ನು ಅವನು ಮೀರಿದ ಮಾಡಿರುವ ತಪ್ಪಿಗಾಗಿ ಪಶ್ಚತಾಪಾಂತು ಪಟ್ಟ ಆದರೆ ಪರಿಣಾಮ ಮಾತ್ರ ಎದುರಿಸುವುದು ತಪ್ಪಲಿಲ್ಲ ದಾವೀದನ ವಿಷಯದಲ್ಲಿ ಜೀವಿತ ಕಾಲವೆಲ್ಲ ಅವನು ಅದರ ಪರಿಣಾಮವನ್ನು ಎದುರಿಸಬೇಕಾಯ್ತು ದಾವೀದನಿಗೆ ಅರ್ಥವಾಯ್ತು ಏನರ್ಥವಾಯ್ತು ದೇವರ ಮುಂದೆ ಯಥಾರ್ಥವಾಗಿ ಜೀವಿಸುವುದೇ ಅದು ಅಮೂಲ್ಯವಾಗಿದೆ ಎಂದು ಹಾಗಾಗಿ ಒಬ್ಬ ನಾಯಕನಾಗಿ ಕೆಲವೊಂದು ವಿಶಿಷ್ಟವಾದ ವಿಶೇಷವಾದ ನಿರ್ಣಯಗಳನ್ನು ತೆಗೆದುಕೊಂಡು ಈ ಹಾಡನ್ನು ಬರೆದ ಯಾವ ಹಾಡೆಂದು ನೋಡೋಣ ಬನ್ನಿ ಇದು ಒಂದು ಹಾಡಾಗಿದೆ ಹಾಗೆಯೇ ಒಂದು ಪ್ರಾರ್ಥನೆಯಾಗಿದೆ ಕೀರ್ತನೆ ನೂರ ಒಂದು ನಾನು ಕೃಪೆಯ ಕುರಿತಾಗಿಯೂ ನ್ಯಾಯದ ಕುರಿತಾಗಿಯೂ ಹಾಡುವೆನು ಯಹೋವನೇ ನಿನ್ನನ್ನು ಕೊಂಡಾಡುವೆನು ಮೊದಲೇನು ಹೇಳುತ್ತಾನೆ ಕೃಪೆ ನಾನು ಕ್ಷಮಿಸಲ್ಪಟ್ಟಿದ್ದೇನೆ ಅದು ಕೃಪೆಯಾಗಿದೆ ಆದರೆ ದೇವರು ನೀತಿವಂತ ನ್ಯಾಯಾಧೀಶನು ಹಾಗಾಗಿ ಶಿಕ್ಷೆ ಇದೇ ಇದನ್ನು ಮರೆಯಬೇಡಿ ಪ್ರಿಯರೇ ಕೃಪೆ ಇದೆ ಕೃಪೆ 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 ಎಂಬುದಾಗಿ ಈ ದಿನಗಳಲ್ಲಿ ಕೆಲವರು ಕೇವಲ ಕೃಪೆ ಕುರಿತೇ ಮಾತಾಡ್ತಿದ್ದಾರೆ ದೇವರು ನೀತಿವಂತ ನ್ಯಾಯಾಧೀಶನೆಂದು ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸುವುದು ತಪ್ಪಿದಲ್ಲವೆಂದು ಇಂತಹ ಯಾವುದೇ ವಿಷಯಗಳನ್ನು ಪ್ರಸ್ತಾವಿಸುತ್ತಾ ಇಲ್ಲ ದಾವಿದನು ಎರಡನ್ನೂ ಪ್ರಸ್ತಾವಿಸುತ್ತಿದ್ದಾನೆ ದೇವರ ಕೃಪೆಯ ಕುರಿತಾಗಿ ಹಾಗೆಯೇ ದೇವರ ನ್ಯಾಯದ ಕುರಿತಾಗಿ ದೇವರು ನ್ಯಾಯಾಧೀಶನಾಗಿದ್ದಾನೆ ದೇವರು ತೀರ್ಪು ಕೊಡುತ್ತಾರೆ ದೇವರ ನಿನ್ನನ್ನು ನಾನು ಕೀರ್ತಿಸುತ್ತೇನೆ ನಾನು ಕೃಪೆಯನ್ನು ಅನುಭವಿಸುತ್ತೇನೆ ಹಾಗೆಯೇ ನೀನು ನೀತಿವಂತ ನ್ಯಾಯಾಧೀಶನು ಎಂಬ ವಾಸ್ತವವನ್ನು ಗ್ರಹಿಸಿ ನಾನು ಜಾಗ್ರತೆಯಿಂದ ಜೀವಿಸುತ್ತೇನೆ ನಿರ್ದೋಷದ ಮಾರ್ಗದಲ್ಲಿ ವಿವೇಕಿಯಂತೆ ಪ್ರವರ್ತಿಸುವೆನು ದೇವರು ಕ್ಷಮಿಸುತ್ತಾರಲ್ಲವೇ ಏನ್ ಮಾಡಿದ್ರೂ ನಡೆಯುತ್ತದಲ್ಲವೇ ಎಂಬ ಮೂರ್ಖವಾದ ಆಲೋಚನೆ ನನ್ನ ಸಮೀಪಕ್ಕೆ ಬರಗೊಡಿಸಲ ದೇವರು ನನ್ನನ್ನು ಕ್ಷಮಿಸುತ್ತಾರೆ ಆದರೆ ನಾನು ಮಾಡಿರುವ ಪಾಪದ ನಿಮಿತ್ತ ನಾನು ಉಂಟು ಮಾಡಿಕೊಂಡಿರುವ ಗಾಯಗಳೆಲ್ಲ ಏನಿವೆಯೋ ಆ ಗಾಯಗಳ ನಿಮಿತ್ತ ಅನುಭವಿಸಬೇಕಾದಂತಹ ಬಾಧೆ ಯಾವುದು ಇದೆಯೋ ಅದು ನಾನು ಅನುಭವಿಸುವಂಥದ್ದು ತಪ್ಪಿದಲ್ಲ ಇದು ವಿವೇಕ ಕೃಪೆಯ ಕುರಿತು ಮಾತಾಡುತ್ತಾ ದೇವರು ನ್ಯಾಯ ಸಿಂಹಾಸನದ ಮೇಲೆ ಕೂತಿದ್ದಾರೆ ತೀರ್ಪು ವಿಧಿಸುತ್ತಾರೆ ಯಶ್ ಯೇಸು ಕ್ರಿಸ್ತನಲ್ಲಿರುವವರಿಗೆ ಯಾವ ಶಿಕ್ಷೆ ಇಲ್ಲ ಎಂದು ಬೈಬಲ್ ಹೇಳುತ್ತದೆ ನಾವೆಲ್ಲರೂ ಕೂಡ ಆತನ ನ್ಯಾಯಾಸನದ ಮುಂದೆ ನಿಂತವರಾಗಿ ಲೆಕ್ಕ ಒಪ್ಪಿಸಬೇಕು ಅವನ ಅವನ ಕೃತ್ಯಗಳಿಗೆ ತಕ್ಕಂತೆ ದೇವರು ಪ್ರತಿಫಲವನ್ನು ಕೊಡುತ್ತಾರೆ ಎಂದು ಮರೆಯಬೇಡಿ ಪ್ರಿಯರೇ ದಿನ ಅನೇಕ ವಿಷಯ ನಾವು ತಿಳಿದುಕೊಂಡಿದ್ದೇವೆ ರಕ್ಷಿಸಲ್ಪಟ್ಟವನಿಗೂ ರಕ್ಷಿಸಲ್ಪಡದೇ ಇರುವವನಿಗಿರುವ ಪ್ರಧಾನ ಡಿಫರೆನ್ಸ್ ಏನೆಂದರೆ ರಕ್ಷಿಸಲ್ಪಟ್ಟಂಥವನು ರಕ್ಷಿಸಲ್ಪಟ್ಟ ನಂತರ ಸೈತಾನನ ಶೋಧನೆಗೆ ಒಳಗಾಗುವ ಅವಕಾಶ ಇದೆ ಆದರೆ ತಾನು ಮಾಡುವ ಪಾಪದಲ್ಲಿ ತಾನು ಸಂತೋಷಿಸಲು ಸಾಧ್ಯವೇ ಇಲ್ಲ ಹಾಗೆಯೇ ರಕ್ಷಣೆ ಇಲ್ಲದಂಥವನು ಪಾಪದಲ್ಲಿ ಬೀಳುವುದಾದರೆ ಆ ಪಾಪವನ್ನು ಸವಿಯುವ ಪ್ರಯತ್ನ ಮಾಡುತ್ತಾನೆ ಎಂಜಾಯ್ ಮಾಡುತ್ತಾನೆ ಒಂದು ವೇಳೆ ನಮ್ಮಲ್ಲಿ ಯಾರೇ ಆಗಿರಬಹುದು ಪಾಪ ಮಾಡಿ ಆ ಪಾಪವನ್ನೇ ಎಂಜಾಯ್ ಮಾಡುತ್ತಿರುವುದಾದರೆ ಕೇಳಿರಿ ಇವಿನೂ ರಕ್ಷಿಸಲ್ಪಡಲಿಲ್ಲ ಯಾಕೆಂದರೆ ನೀವು ರಕ್ಷಿಸಲ್ಪಟ್ಟಿರುವುದಾದ್ರೆ ದೇವರು ನಿಮಗೆ ನೂತನ ಹೃದಯ ಕೊಟ್ಟಿದ್ದಾರೆ ನೂತನ ಮನಸಾಕ್ಷಿಯನ್ನು ಕೂಡ ಕೊಟ್ಟಿದ್ದಾರೆ ಆ ಮನಸ್ಸಾಕ್ಷಿ ನಿಮ್ಮೊಳಗೆ ಏನು ಮಾಡುತ್ತೆ ನೀವು ತಪ್ಪು ಮಾಡುವ ಪ್ರತಿ ಸಾರಿ ದೋಷಾರೋಪಣೆ ಮಾಡುತ್ತೆ ತಪ್ಪು 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 ಎಂಬ ದೋಷಾರೋಪಣೆ ಮಾಡುತ್ತೆ ಅದು ದೋಷಾರೋಪಣೆ ಮಾಡುತ್ತಿರುವವರೆಗೂ ನೀವು ಸಂತೋಷದಿಂದ ಪಾಪ ಮಾಡಲು ಸಾಧ್ಯವಿರಲ್ಲ ತಪ್ಪು ಮಾಡುವ ಮಗನು ಮನೆಯಲ್ಲಿದ್ದಾನೆ ಅಂದ್ಕೊಳ್ಳಿ ಅವನು ಹೀಗೆ ನೋಡ್ತಾನೆ ಡ್ಯಾಡೀ ದಾರೆ ಮತ್ತೆ ಹೀಗೆ ನೋಡ್ತಾನೆ ಡ್ಯಾಡಿ ಇದ್ದಾರೆ ಅವನು ಪ್ರಶಾಂತವಾಗಿ ತಪ್ಪು ಮಾಡ್ಲಿಕ್ಕಾಗುತ್ತಾ ಆಗಲ್ಲ ಡ್ಯಾಡಿ ಹೇಳ್ತಾರೆ ಮಗನೇ ಓದಬೇಕಾದ ಸಮಯದಲ್ಲಿ ವಿಡಿಯೋ ಗೇಮ್ಸ್ ಆಡುವ ಹಾಗಿಲ್ಲ ಅನ್ನುತ್ತಾರೆ ಡ್ಯಾಡಿ ಈಗ ಡ್ಯಾಡಿ ಮನೆಗೆ ಬರ್ತಾರೆ ಅವ್ನು ಆಡ್ತಾ ಆಡ್ತಾ ಇರ್ತಾನೆ ವಿಡಿಯೋ ಗೇಮ್ಸ್ ಡ್ಯಾಡಿ ಮನೆಗೆ ಬರ್ತಾರೆ ತಕ್ಷಣವೇ ತೆಗೆದು ಪಕ್ಕಕ್ಕೆ ಕೆಡ್ತಾನೆ ಡ್ಯಾಡಿ ಊಟ ಮಾಡ್ತಾ ಇರುವಾಗ ಹೋಗಿ ನೋಡ್ತಾನೆ ಡ್ಯಾಡಿ ಊಟ ಮಾಡ್ತಿದ್ದಾರೆ ಮತ್ತೆ ತಕ್ಷಣ ಬಂದು ವಿಡಿಯೋ ಗೇಮ್ ಆಡ್ತಾನೆ ಸಡನ್ ಆಗಿ ಡ್ಯಾಡಿ ಕುರ್ಚಿಯಿಂದ ಎದ್ದಂತೆ ಕಾಣಿಸಿತು ಈಗ ಇವನೇನು ಮಾಡ್ತಾನೆ ಹೇಳಿ ಪಕ್ಕ ಕೆಡ್ತಾನೆ ಡ್ಯಾಡಿ ಮನೆಯಲ್ಲಿರುವವರೆಗೂ ಇವನು ಪ್ರಶಾಂತವಾಗಿ ವಿಡಿಯೋ ಗೇಮ್ ಆಡ್ಲಿಕ್ಕಾಗುತ್ತಾ ನಿಮಗೇನರ್ಥವಾಯ್ತು ಹೇಳಿ ಎಂಜಾಯ್ ಮಾಡ್ಲಿಕ್ಕಾಗತ್ತಾ ಆಗೋದಿಲ್ಲ ಹಾಗೆ ಪರಲೋಕದ ಡ್ಯಾಡಿ ನಮ್ಮೊಂದಿಗೆ ಇರುವವರೆಗೂ ನಾವು ತಪ್ಪನ್ನು ಹ್ಯಾಪಿಯಾಗಿ ಮಾಡಲು ಸಾಧ್ಯವೇ ಇರೋದಿಲ್ಲ ಈಗ ಡ್ಯಾಡಿ ಇಲ್ಲ ಅಂದ್ಕೊಳ್ಳಿರಿ ಈಗ ಇನ್ನಾವನಿ ಇಷ್ಟವೇ ಇಷ್ಟ ಹೌದಲ್ಲವೇ ಡ್ಯಾಡಿಯೇ ಇಲ್ಲದಿರುವಾಗ ಈಗ ಅವನು ಯಾರನ್ನು ಲೆಕ್ಕಿಸಲ್ಲ ಇನ್ನಷ್ಟೇ ಕಣ್ರೆಪ್ಪೆ ಕೂಡ ಬಡಿಯಲ್ಲ ಎಂಜಾಯ್ ಮೇಲೆ ಎಂಜಾಯ್ ಮಾಡ್ತಾನೆ ಸಹೋದರ ಸಹೋದರಿಯರೇ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಎಂಜಾಯ್ ಮೇಲೆ ಎಂಜಾಯ್ ಮಾಡುವಂಥವರು ನೀವು ಪಾಪವನ್ನು ಎಂಜಾಯ್ ಮಾಡುತ್ತಿರುವುದಾದರೆ ಕೇಳಿರಿ ದೇವರು ನಿಮ್ಮ ಸಂಗಡ ಇಲ್ಲ ಎಂದರ್ಥ ಬನ್ನಿ ಪ್ರಾರ್ಥಿಸೋಣ ದೇವರೇ ನಮ್ಮ ಉದ್ಯೋಗದಲ್ಲಿ ನೀನಿರಬೇಕು ನಮ್ಮ ಕುಟುಂಬದಲ್ಲಿ ಸಂಸಾರದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವ ವಿಷಯದಲ್ಲಿ ದೇವರೇ ನಾವು ಮಾಡುವ ಸೇವೆ ವಿಷಯದಲ್ಲಿ ನೀವು ನಮ್ಮ ಸಂಗಡ ಇರಬೇಕು ನೀವು ನಮ್ಮೊಂದಿಗಿರಬೇಕು ನಮ್ಮ ಹತ್ತಿರದಲ್ಲಿರಬೇಕು ಆವಾಗಲೇ ನಾವು ಧೈರ್ಯವಾಗಿರ್ತೇವೆ ಆವಾಗಲೇ ಪಾಪದಿಂದ ದೂರ ಇರುತ್ತೇವೆ ನೀವು ನಮ್ಮನ್ನು ಬಿಡುವುದಾದರೆ ನಾವು ನಿಮ್ಮನ್ನು ಬಿಡುವುದಾದರೆ ಕಡಿದು ಹೋದ ಗಾಳಿಪಟವೇ ನಮ್ಮ ಜೀವಿತ ಏಸಯ್ಯಾ ನಿರ್ದೋಷದಿಂದ ಜೀವಿಸುವುದನ್ನು ನಮಗೆ ಕಲಿಸಿಕೊಡಿರಯ್ಯಾ ನೀತಿಯಿಂದ ಜೀವಿಸುವುದನ್ನು ನಮಗೆ ಕಲಿಸಿರಿ ದೇವರೇ ನಿರ್ಮಲವಾದ ಮನಸಾಕ್ಷಿಯುಳ್ಳವರಾಗಿ ಜೀವಿಸುವುದನ್ನು ಕಲಿಸಿಕೊಡಿರಿ ನಾವು ಮಾಡ್ತಿರೋದು ತಪ್ಪು ಎಂದು ನಮಗೆ ಅನಿಸುತ್ತಿರುವಾಗ ಅದನ್ನು ಮಾಡಲಾರದಂತೆ ನಮಗೆ ಶಕ್ತಿಯನ್ನು ದಯಪಾಲಿಸಿರಿ ನಮ್ಮ ಶರೀರ ಈ ಲೋಕ ಕೋರಿಕೊಳ್ಳಬಹುದು ಕಣ್ಣಿನ ಆಸೆ ಕೋರಿಕೊಳ್ಳಬಹುದು ಲೋಕದ ಆಸೆ ಕೋರಿಕೊಳ್ಳಬಹುದು ಅಲ್ಪಕಾಲ ಪಾಪ ಭೋಗ ಕೋರಿಕೊಳ್ಳಬಹುದು ಆದರೆ ಅದಕ್ಕೆ ಅಧೀನವಾಗದಂತೆ ಒಳಗಾಗದಂತೆ ದೇವರೇ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿರಯ್ಯ ಸತತವಾಗಿ ಯಾವ ಪಾಪಕ್ಕಾಗಲಿ ಲೋಪಕ್ಕಾಗಲಿ ಯಾವ ಬಲಹೀನತೆಗಾಗಲಿ ದೇವರೇ ನಾವು ಒಳಗಾಗುತ್ತಿದ್ದೇವೋ ಅದೇ ವಿಷಯದಲ್ಲಿ ನಮ್ಮೆಲ್ಲರಿಗೂ ಸಂಪೂರ್ಣವಾಗಿ ಜಯ ದಯ ಪಾಲಿಸಿರಿ ದೇವ್ರೆ ದೊಡ್ಡ ಜಯ ದಯ ಪಾಲಿಸಿರಿ ದೇವರೇ ನಿತ್ಯವೂ ನಿಮ್ಮನ್ನು ಸಂತೋಷಪಡಿಸುವ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಕರ್ತನೆ ಈ ಕಾರ್ಯಕ್ರಮ ಕುಟುಂಬವಾಗಿ ಯಾರ್ಯಾರು ವೀಕ್ಷಿಸಿದಾರೋ ಅವರೆಲ್ಲರನ್ನು ನೀವು ಸಂಧಿಸಿ ಅವರಿಗಿರುವ ಪ್ರತಿ ಅವಶ್ಯಕತೆ ಪೂರೈಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೇ ತಂದೆಯೇ ಆಮೆನ್ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎರಡು ಸಾವಿರದ ಐದರಲ್ಲಿ ಇಪ್ಪತ್ತೈದು ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ ಈಗ ಅದೇ ಮೂರು ಲಕ್ಷ ಐವತ್ತು ಸಾವಿರ ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಐವತ್ತೆರಡು ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ ಎರಡು ಸಾವಿರದ ಮೂರರಲ್ಲಿ ಕಲ್ವರಿಸವರ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು ಅಂದರೆ ಹದಿನೇಳು ಭಾಷೆಗಳಲ್ಲಿ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು ಆರುನೂರ ಐವತ್ತಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ ಈ ಪ್ರಕ್ರಿಯೆಯಲ್ಲಿಯೇ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ನಲ್ಲಿ ಪ್ರತಿದಿನ ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ಕಲ್ವರಿಸುವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ ತಪ್ಪದೆ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ ಈ ಶುಭ ವಾರ್ತೆಯನ್ನು ಅನೇಕ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲವರಿ ಟೆಂಪಲ್ ಆಗಿದೆ ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ ದಯವಿಟ್ಟು ಕೇಳಿ ರೋಮಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿಮೂರನೇ ವಚನ ಹೇಳುವುದೇನೆಂದರೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು ಯಾರು ರಕ್ಷಿಸಲ್ಪಡುತ್ತಾರಂತೆ ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ ಯಾರಾದರೂ ರಕ್ಷಿಸಲ್ಪಡಬೇಕು ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆಡಬೇಕು ಯೇಸುವಿನಲ್ಲಿ ನಂಬಿಕೆಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು ಯೇಸುವಿನ ಕುರಿತು ಕೇಳಬೇಕಾದ್ರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು ಯಾರಾದ್ರೂ ಒಬ್ರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ರು ಕಳುಹಿಸಬೇಕು ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ಮಾಡ್ತಿದ್ದೀರಿ ಗೊತ್ತಾ ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ ನಾನು ಸಾರುವಂತಹ ಈ ಸಂದೇಶಗಳು ಹದಿನೇಳು ಭಾಷೆಗಳಲ್ಲಿ ಭಾರತ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶ ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ ಮೇಲಿರುವಂತಹ ನೇಪಾಲ್ನಲ್ಲಿ ಎಡಭಾಗದಲ್ಲಿರುವ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ಇದಿನ ಕಲ್ವರಿಸುವರ ಪ್ರಸಾರವಾಗುತ್ತಾ ಇದೆ ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ ಒಂದು ನಿರ್ಣಯ ತೆಗೆದುಕೊಳ್ಳಿ ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ರು ನನಗೆ ಏಸುವಿನ ಬಗ್ಗೆ ತಿಳಿಸಿದ್ರು ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವ್ರು ಕೊಟ್ಟಿದ್ದಾರೆ ವಾಕ್ಯ ಬಹು ವಿವರವಾಗಿಯೂ ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವ್ರು ಕೊಟ್ಟಿದ್ದಾರೆ ಈ ಸೇವಕರಿಗೆ ಸಹಾಯ ಮಾಡುವುದಾದರೆ ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ ಅದನ್ನು ಕ್ರಿಯೆಯಲ್ಲಿಡಿಯಿರಿ ಸುವಾರ್ತೆ ತಲುಪಿಸಿರಿ ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗತ್ತೆ ರಕ್ಷಣೆ ಉಂಟಾಗ್ತದೆ ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ಮಾಡಬೇಕು ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಬೆ ಮಾಡಿ ಕೇಳುವಂತೆ ಮಾಡಬೇಕು ನಾನೇನು ಮಾಡಬಲ್ಲೇನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು ನೀವೇನನ್ನು ಮಾಡಬಲ್ಲಿರೋ ಇರೋ ಬಹುಶಃ ಅದನ್ನು ನಾನು ಮಾಡಲಿಕ್ಕಾಗದೇ ಇರಬಹುದು ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ಒಂದು ಸಾರಿ ಆಗಲಿ ಇಲ್ಲವೇ ಎರಡು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ಮೂರು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ ಬನ್ನಿರಿ ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕ್ಕಟ್ಪಲ್ಲಿ ಹೈದ್ರಾಬಾದ್ ಸೆವೆಂಟಿ ಟೂ